ರೆಡ್ ಕಲರ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆನಂತರ ಪಕ್ಕದಲ್ಲೇ ಬರೋ ಬೆಲ್ ಬಟನ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಅನು ಸ್ವಯಂ ಕಲಿಕೆ ನೋಡಿ ಕಲಿ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ಕಚೋರಿ ಆಲೂ ಕಚೋರಿ ತುಂಬಾನೇ ಸಿಂಪಲ್ ಆಗಿ ಈಜಿಯಾಗಿ ನೀವು ಮನೆಯಲ್ಲೇ ಮಾಡ್ಕೊಬಹುದು ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ನನ್ನ ರೆಸಿಪಿ ಯಾರ್ಗೆಲ್ಲ ಇಷ್ಟ ಆಗುತ್ತೆ ನೋಡಿ ಪ್ಲೀಸ್ ನೀವು ವಾಟ್ಸ್ಆಪ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸೋ ದಟ್ ಅವರಿಗೂ ಕೂಡ ಈ ರೆಸಿಪಿಗಳು ರೀಚ್ ಆಗಲಿ ಅಂತ ಸೋ ಬನ್ನಿ ಯಾವ ರೀತಿ ಸ್ಟ್ರೀಟ್ ಸ್ಟೈಲ್ ಅಲ್ಲಿ ಸಿಗುವಂತ ಕಚೋರಿಯನ್ನ ಮನೆಯಲ್ಲಿ ಸುಲಭವಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ಒಂದು ಬೌಲ್ ಅನ್ನು ತೆಗೆದುಕೊಂಡು ಅದಕ್ಕೆ 2 ಕಪ್ ನಷ್ಟು ಮೈದಾನ ಹಾಕೊಳ್ತಾ ಇದೀನಿ ಬೇಕಾದ್ರೆ ಅರ್ಧ ಗೋಧಿ ಅರ್ಧ ಮೈದಾ ಕೂಡ ನೀವು ತೆಗೆದುಕೊಬಹುದು ನಂತರ ಇಲ್ಲಿ ನಿಮ್ಮ ರುಚಿಗೆ ಅನುಸಾರವಾಗಿ ಉಪ್ಪು ಆನಂತರ ನಾನು ಇಲ್ಲಿ ಓಂ ಕಾಳ ಅಜ್ವಾಯಿನ ಅಂತ ಏನು ಹೇಳ್ತೀವಿ ಅದನ್ನ ತೆಗೆದುಕೊಂಡಿದ್ದೀನಿ ಅದನ್ನ ಚೆನ್ನಾಗಿ ಈ ರೀತಿ ಒಸೆದು ಹಾಕೊಳ್ಳೋಣ ಅದರಿಂದ ಒಳ್ಳೆ ಫ್ಲೇವರ್ ಕೂಡ ಬಿಡುತ್ತೆ ಈಗ ಇದಕ್ಕೆ ಚೆನ್ನಾಗಿ ಹಾಗೆ ಒಂದು ಒಳ್ಳೆ ಡ್ರೈ ಮಿಕ್ಸ್ ಅನ್ನು ಕೊಟ್ಕೊಳ್ಳೋಣ ನಂತರ ನೋಡಿ ಈಗ 1/2 ಕಪ್ನಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದೀನಿ ಅಂದ್ರೆ 4 ಟೇಬಲ್ ಸ್ಪೂನ್ ನಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಇದನ್ನ ಒಂದಕ್ಕೊಂದು ಬೆರೆಯೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದು ಪ್ರತಿಯೊಂದು ಕಣಕ್ಕೂ ಕೂಡ ಎಣ್ಣೆ ಅಂಶ ಚೆನ್ನಾಗಿ ಬೆರ್ತೋಗಬೇಕು ಆ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಪಿಕ್ಕೆ ಗಿಡದ ಒಂದು ಉಂಡೆ ಆಕಾರಕ್ಕೆ ಬರಬೇಕು ಆ ರೀತಿ ಇದೆ ಅಂದ್ರೆ ನಾವು ಹಾಕಿರೋ ಎಣ್ಣೆ ಅಂಶ ಕರೆಕ್ಟ್ ಇದೆ ಅಂತ ಹೇಳಿ ಅರ್ಥ ಈಗ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಬೆರೆಸ್ತಾ ಚೆನ್ನಾಗಿ ಇದನ್ನ ಚಪಾತಿ ಹಿಟ್ಟಿನ ಅದಕ್ಕಿನ್ನ ಸ್ವಲ್ಪ ತೆಳುವಿಗೆ ಕಲಸ್ಕೊಳ್ಳೋಣ ತುಂಬಾ ತೆಳು ಬೇಡ ಸ್ವಲ್ಪ ಮೃದುವಾಗಿ ನೋಡಿ ಈ ರೀತಿ ಇರಬೇಕು ಈ ಕನ್ಸಿಸ್ಟೆನ್ಸಿ ಇದೆ ಅಂದ್ರೆ ರೈಟ್ ಕನ್ಸಿಸ್ಟೆನ್ಸಿ ಅಂತ ಹೇಳಿ ಈಗ ಇದನ್ನ ನೀಟಾಗಿ ಒಂದು ಪ್ಲೇಟ್ ಅನ್ನು ಮುಚ್ಚಿಟ್ಬಿಟ್ಟು 20 ನಿಮಿಷ ಇದನ್ನ ರೆಸ್ಟ್ ಮಾಡ್ಲಿಕ್ಕೆ ಬಿಟ್ಬಿಡೋಣ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯ 1 ಟೀ ಸ್ಪೂನ್ ಜೀರಿಗೆ 1 ಟೀ ಸ್ಪೂನ್ ಅಷ್ಟು ಸೋಂಪು ಇದೆಲ್ಲವನ್ನು ಹಾಕಿ ಒಂದು ಮಿಕ್ಸಿ ಜಾರ್ ಗೆ ತರ್ತರಿಯಾಗಿ ಪೌಡರ್ ಮಾಡ್ಕೊಂಡ ಬರೋಣ ಈವನ್ ನೀವು ಬೆಚ್ಚಕ್ಕೆ ಕೂಡ ಮಾಡ್ಬಿಟ್ಟು ಪೌಡರ್ ಮಾಡಬಹುದು ಇನ್ನು ಚೆನ್ನಾಗಿರುತ್ತೆ ಈಗ ನೋಡಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಈಗ ನೆಕ್ಸ್ಟ್ ಸ್ಟೆಪ್ ಗೆ ಹೋಗೋಣ ಬನ್ನಿ ಮೊದಲು ಒಂದು ಪ್ಯಾನ್ ಅನ್ನು ಇಟ್ಕೊಂಡು ಆ ಪ್ಯಾನ್ ಗೆ ಎಣ್ಣೆಯನ್ನು ಹಾಕೊಳ್ತಾ ಇದೀನಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕಾಯಲಿ ಎಣ್ಣೆ ಕಾಯ್ತಿದ್ದಾಗನೇ ಈರುಳ್ಳಿಯನ್ನು ಹಾಕೊಳ್ಳೋಣ ನಾನು ಇಲ್ಲಿ ದಪ್ಪ ಗಾತ್ರದ 3 ಈರುಳ್ಳಿಯನ್ನು ಬಳಸ್ತಾ ಇದ್ದೀನಿ ನಂತರ ಒಂದು 2 ಹಸಿರು ಮೆಣಸಿನಕಾಯಿ ನೋಡಿಕೊಂಡು ನಿಮ್ಮ ಕಾರಕ್ಕೆ ಅನುಗುಣವಾಗಿ ನೀವು ಹಾಕೊಳ್ಳಿ ಅದಲ್ಲದೆ ನಾವಿಲ್ಲಿ ಕೆಮ್ಮೆಣಸಿನಕಾಯಿ ಕೂಡ ಬಳಸ್ತೀವಿ ಸೊ ಹಾಗಾಗಿ 2 ಹಾಕಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಸ್ನೇಹಿತರೆ ಶೇಕಡ 50 ಭಾಗದಷ್ಟು ಈರುಳ್ಳಿ ಬೆಂದ ನಂತರ ನಾವು ಪೌಡರ್ ಮಾಡಿ ಇಟ್ಕೊಂಡಿರುವಂಥ ಮಿಶ್ರಣನ ಇದಕ್ಕೆ ಹಾಕ್ಕೊಳ್ಳೋಣ ಹಾಕಿಬಿಟ್ಟು ಚೆನ್ನಾಗಿ ಉರ್ಕೊಳ್ಳಿ ಘಮ ಘಮ ಅಂತ ಪರಿಮಳ ಬರುತ್ತೆ ಎಷ್ಟು ಚೆನ್ನಾಗಿ ಪರಿಮಳ ಬರುತ್ತೆ ಅಂತೀರಿ ನಂತರ 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಬಳಸ್ತಾ ಇದ್ದೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಒಳ್ಳೆ ಘಮ ಇರುತ್ತೆ ಮತ್ತು ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ ಹೇಳಿ ಆ ಮಸಾಲೆ ಟೆಕ್ಸ್ಚರ್ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕಿದ ನಂತರ ಫ್ಲೇಮ್ ಅನ್ನು ಕಡಿಮೆ ಮಾಡಿಕೊಂಡು ಇದನ್ನು ಚೆನ್ನಾಗಿ ಉರ್ಕೋಬೇಕು ಮಿನಿಮಮ್ ಅಂದ್ರೆ 1-3 ನಿಮಿಷಗಳ ಕಾಲನಾದರೂ ಉರ್ಕೋಬೇಕು ಕಡಲೆ ಹಿಟ್ಟಲ್ಲಿರುವಂತ ಹಸಿ ವಾಸನೆ ಸಂಪೂರ್ಣವಾಗಿ ಹೋಗದ ನಂತರನೇ ನೀವು ನೆಕ್ಸ್ಟ್ ಸಾಮಗ್ರಿಗಳು ಹಾಕಬೇಕಾಗುತ್ತೆ ಈಗ ನೋಡಿ ಸ್ಮೆಲ್ ಹೋಗಿದೆ ನಂತರ 1 ಟೀ ಸ್ಪೂನ್ ಅಷ್ಟು ಕೆಮ್ಮೆಣಸಿನಕಾಯಿ ಪುಡಿ 1/2 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ 1/2 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪುಡಿ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ನಂತರ ಹುಳಿಗೆ ಇಲ್ಲಿ 1/2 ಟೀ ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ ಅನ್ನು ಹಾಕೊಳ್ತಾ ಇದೀನಿ ಜೀರ್ಣ ಆಗಲಿ ಅಂತ ಹೇಳಿ ಒಂದು ಸ್ವಲ್ಪ 1/4 ಟೀ ಸ್ಪೂನ್ ಅಷ್ಟು ಇಂಗನ್ನ ಬಳಸಿದೀನಿ ಈಗ ಇದನ್ನೆಲ್ಲ ಕಡಿಮೆ ಫ್ಲೇಮ್ ನಲ್ಲೇ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಉರ್ಕೋಬೇಕಾಗುತ್ತೆ ಫ್ಲೇಮ್ ನ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡ್ಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಈಗ ಚೆನ್ನಾಗಿ ಫ್ರೈ ಆದ ನಂತರ ಬೇಯಿಸಿರುವಂತ 3 ಆಲೂಗೆಡ್ಡೆಯನ್ನ ಹಾಕೊಳ್ತಾ ಇದೀನಿ ನೋಡಿ ಬೇಯಿಸಿಬಿಟ್ಟು ಕುಕ್ಕರ್ ಅಲ್ಲಿ ನಂತರ ಮ್ಯಾಶ್ ಮಾಡಿದೀನಿ ಅದನ್ನ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆ ಏನಿದೆ ಒಂದಕ್ಕೊಂದು ಸಮವಾಗಿ ಕ್ರಮಬದ್ಧವಾಗಿ ಬೆರೆತೋಗಬೇಕು ಆ ರೀತಿ ನೀವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಿದ್ದೀನಿ ಅಂತ ನೋಡ್ತಿದ್ದಾಗೇನೆ ಎಷ್ಟು ಚೆನ್ನಾಗಿ ಆಯಿತು ಈಗ ಸ್ವಲ್ಪ ಸಕ್ಕರೆಯನ್ನು ಹಾಕೊಳ್ಳೋಣ 1/4 ಟೀ ಸ್ಪೂನ್ ಅಷ್ಟು ಸಕ್ಕರೆ ಬೇಡ ಅಂದರೆ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡಿ ತೊಂದರೆ ಇಲ್ಲ ಸಕ್ಕರೆ ಹಾಕೋದ್ರಿಂದ ಒಂಥರ ಒಳ್ಳೆ ಟೇಸ್ಟ್ ಇರುತ್ತೆ ಈಗ ಸ್ಟೌ ಅನ್ನು ಆಫ್ ಮಾಡಿ ಸೈಡ್ಗೆ ತಿಟ್ಬಿಡಿ ಈಗ ಆಲೂಗೆಡ್ಡೆ ಮಿಶ್ರಣ ತಣ್ಣಗಾಗಿದೆ ಈಗ ಉಂಡೆಗಳ ಆಕಾರದಲ್ಲಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ನೋಡಿ ಈ ಉಂಡೆ ಪೂರಿ ಹಿಟ್ಟಿಗಿನ್ನ ಸ್ವಲ್ಪ ದಪ್ಪ ತಗೋಬೇಕು
ಸೊ ಇದೇ ರೀತಿ ಉಂಡೆಗಳನ್ನ ಮಾಡ್ಕೊಳ್ಳೋಣ. ನಂತರ ಹಿಟ್ಟೇನಾಗಿದೆ ನೋಡ್ಕೊಂಬರೋಣ. ನಾವು ಕಲಸಿಟ್ಟಿದ್ವಲ್ಲ ಕಚೋರಿಗೆ ಅಂಥೇಳಿ, ಸೊ ಈಗ ನೋಡಿ ಚೆನ್ನಾಗೊಮ್ಮೆ ಇದನ್ನು ಮಿದ್ದಿಸ್ಕೊಳ್ಳೋಣ. 20 ನಿಮಿಷ ನೆಂದಿದೆ, ಚೆನ್ನಾಗಿ ಬನಿ ಕೂಡ ಬಂದಿದೆ. ಈಗ ಒಂದು ಸಣ್ಣ ಉಂಡೆಯನ್ನು ತೆಗೆದುಕೊಳ್ತಾ ಇದ್ದೀನಿ ನೋಡಿ, ಇಷ್ಟು ದಪ್ಪ ಸಾಕು ಸ್ನೇಹಿತರೆ. ಈಗೇನು ಮಾಡ್ತೀನಿ, ಮೈದಾ ಹಿಟ್ಟನ್ನು ಸಹಾಯದಿಂದ ನೀಟಾಗಿ ಸ್ವಲ್ಪ ಈ ರೀತಿ ಕೈಗಜ್ಜಿಕೊಂಡು ಬೆರಳುಗಳಿಗೆ ಈ ರೀತಿ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಸುತ್ತಲೂ ನಾವು ಪ್ರೆಸ್ ಮಾಡ್ತಾ ಹೋಗಬೇಕು, ಮಧ್ಯ ಸ್ವಲ್ಪ ದಪ್ಪ ಇರಬೇಕು. ಇದೇ ರೀತಿ ಸುತ್ತಲೂ ಕೂಡ ಈ ರೀತಿ ಮಾಡ್ಕೊಳ್ತಾ ಬನ್ನಿ. ಇಲ್ಲಪ್ಪ ನನ್ನ ಕೈಲಿ ಆಗಲ್ಲ ಹಿಂಗೆ ಮಾಡಲಿಕ್ಕೆ ಅಂತ ಅಂದರೂ ಕೂಡ ಲಟ್ಟಣ್ಗೆಲಾದರೂ ನೀವು ಮಾಡ್ಬೋದು. ಈ ರೀತಿ ಆದ ನಂತರ ಮಧ್ಯ ನಾವು ಸ್ಟಫಿಂಗ್ಗೆ ಅಂತ ಆಲೂಗೆಡ್ಡೆದು ಇಟ್ಟಿದ್ದೀವಲ್ಲ, ಅದನ್ನು ಇಟ್ಕೊಳ್ಳಿ. ನೋಡಿ, ಈಗ ನೀಟಾಗಿ ಮೇಲ್ಗಡೆ ಸೀಲ್ ಮಾಡ್ಕೊಳ್ಳಿ. ಸೀಲ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಅಂದರೆ ಸ್ವಲ್ಪ ನೀರನ್ನು ತೇವ ಮಾಡಿಬಿಟ್ಟು ಸೀಲ್ ಮಾಡ್ಕೋಬೋದು. ಎಕ್ಸ್ಟ್ರಾ ಏನಿದೆ ಅದನ್ನು ತೆಗೆದಾಕ್ಬಿಡಿ. ಈಗ ನೋಡಿ, ಈ ರೀತಿ ರೆಡಿ ಆಯಿತು. ತುಂಬ ದಪ್ಪಗಿರಬಾರ್ದು ಸ್ನೇಹಿತರೆ, ತುಂಬ ದಪ್ಪಗಿತ್ತು ಅಂದರೆ ಕಚೋರಿ ಉಬ್ಬಿಡುತ್ತೆ, ಒಂಥರ ಡುಮ್ಮುಕ್ಕಾಗ್ಬಿಡತ್ತೆ. ಇದೇ ರೀತಿ ಎಲ್ಲ ಕಚೋರಿಗಳನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕೂಡ ಮೀಡಿಯಂ ಫ್ಲೇಮಲ್ಲಿಟ್ಟು ಕಾಯಿಸ್ಕೊಂಡಿದ್ದೀನಿ. ಈಗ 1 by 1 ಕಚೋರಿಗಳನ್ನು ಹಾಕ್ಕೊಳ್ತಾ ಹೋಗ್ತೀನಿ. ನೀವು ಈ ರೀತಿ ಕಚೋರಿ ಸಮೋಸ ಯಾವುದಾದ್ರೂ ಮಾಡಬೇಕು ಅಂತಂದರೂ ಯಾವಾಗಲೂ ಕಡಿಮೆ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಒಂದು ಸೈಡ್ ಆದ ನಂತರನೇ ಇನ್ನೊಂದು ಸೈಡು ಟರ್ನ್ ಮಾಡ್ಕೊಳ್ಳಿ. ತನಗೆ ತಾನಾಗೆ ಆಗಿ ಮೇಲ್ ಬರುತ್ತೆ, ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಳ್ಳೆ ಒಂಬಣ್ಣಕ್ಕೆ ಕಲರ್ ಬಂದಿದೆ. ಈಗ ತೆಗೆದುಬಿಟ್ಟು ಸೈಡ್ಗೆ ತಿಟ್ಕೊಂಡಿದ್ದೀನಿ. ನೀವು ಅದು ಈರುಳ್ಳಿ ಜೊತೆ ಚಟ್ನಿ, ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದರ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಇವತ್ತಿನ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.